ಪರಮಹಂಸ ಸದ್ಗುರು ಶ್ರೀ ಸತ್ಉಪಾಸಿಯವರ ಜ್ಞಾನ ನುಡಿ ಭಾಗ 6. ದೇಹದ ಮೋಹವು ಅಳಿಯದ ತನಕ ಜನನ ಮರಣ ದೂರವಾಗದು. ತನ್ನ ತಾನರಿತು ತನ್ನನ್ನು ಶೋಧಿಸಿಕೊಳ್ಳುವುದೇ ಸದ್ಗುರು ಕೃಪೆ. ಅರ್ಥವುಳ್ಳ ಮನುಷ್ಯ ಜನ್ಮವನ್ನು ನಿರರ್ಥಕ ಮಾಡಿಕೊಳ್ಳಬಾರದು. ಮಾತಿಗೆ ಮೌನವೇ ದಂಡ, ಶರೀರಕ್ಕೆ ವೈರಾಗ್ಯವೇ ದಂಡ, ಪ್ರಾಣಕ್ಕೆ ಪ್ರಾಣಾಯಾಮವೇ ದಂಡ. ಜಗತ್ತಿನಲ್ಲಿರುವುದು ಒಂದೇ ಗುರುತತ್ವ. ಸದ್ಗುರುವು ವ್ಯಾಪಕನು, ಸದಾ ಅಂತರಾತ್ಮರೂಪಿಯಾಗಿ ತಮ್ಮೊಂದಿಗೇ ಇದ್ದಾನೆ. ಬೇರೆ ಅನ್ನಿಸಿದರೂ ಅಂತರ್ಯದಲ್ಲಿ ಅವನೇ ಎಲ್ಲವೂ ಆಗಿ ತೋರಿಕೊಂಡಿದ್ದಾನೆ. ತನ್ನನ್ನು ತಾನು ತಿಳಿಯುವುದೇ ಧರ್ಮ, ಇನ್ನುಳಿದಿದ್ದೆಲ್ಲ ಅಧರ್ಮವೇ. ಗ್ರಂಥ ಬರೆಯುವವನಿಗಿಂತಲೂ ಅವನ ಆದರ್ಶ ದೊಡ್ಡದಾಗಿರುತ್ತದೆ. ನಮಸ್ಕಾರ ಮಾಡ್ದಂಗೆ ಮಾಡಿ ಆಶೀರ್ವಾದ ಮಾಡ್ಬೋದು, ಆಶೀರ್ವಾದ ಮಾಡ್ದಂಗೆ ಮಾಡಿ ನಮಸ್ಕಾರ ಮಾಡ್ಬೋದು. ಅಲ್ವೇನ್ ಸ್ವಾಮಿ? ಯಾವ ಫಲಾಪೇಕ್ಷೆ ಇಲ್ಲದೆ ಮಾಡುವ ಭಕ್ತಿಗೆ ನಾನು ಬೇಗ ಒಲಿಯುತ್ತೇನೆ. ಯಾರು ನಿರ್ಗುಣನಿದ್ದು ಸಗುಣನಾಗಿ ತೋರುವನೋ ಅವನೇ ಶಿವನು. ಜೀವಿ ಪ್ರತಿಕ್ಷಣ ಭಗವಂತ ಕರುಣೆಯಿಂದ ಬದುಕುತ್ತಾನೆ. ಭಗವಂತನ ಕೃಪೆಯನ್ನು ಮರೆತು ಬಂಡಬಾಳು ಬದುಕುತ್ತಾನೆ. ವಿನಮ್ರನಾಗಿ ಯಾವನು ಇರುತ್ತಾನೋ ಅವನು ಇಹ ಪರ ಎರಡರಲ್ಲೂ ಶ್ರೇಯಸ್ಸನ್ನು ಹೊಂದುತ್ತಾನೆ. ಪ್ರಪಂಚದಲ್ಲಿ 6-9 ಆಗಬಹುದು, ಗುರುವಿನ ಹತ್ತಿರ ಯಾವುದೂ ಬದಲಾಗದು. ಯಾವುದೊಂದನ್ನು ತಿಳಿದರೆ ಮತ್ತೇನನ್ನೂ ತಿಳಿಯಬೇಕಾಗಿಲ್ಲವೋ ಅದೇ ಆತ್ಮಜ್ಞಾನ. ಆಯುಷ್ಯವು ಅಹೋರಾತ್ರಿ ಓಡುತ್ತಿರುವುದೆಂಬ ಸತ್ಯವನ್ನು ತಿಳಿದು ಆತ್ಮೋದ್ಧಾರಕ್ಕೆ ಪ್ರಯತ್ನ ಮಾಡಿಕೊಳ್ಳದಿದ್ದರೆ ಅದು ಪಶು ಸಮಾನ ಜೀವನವಾಗುತ್ತದೆ. ದೇಹಕ್ಕೆ ಬೇಕಾದರೆ ವಿಶ್ರಾಂತಿ ಕೊಡು, ಮನಸ್ಸಿಗೆ ಮಾತ್ರ ಕೊಡಬೇಡ. ಕ್ಷಣ ಮಾತ್ರದಲ್ಲಿ ಸಪ್ತ ಸಾಗರವನ್ನು ದಾಟುವುದು. ಪ್ರಾಪಂಚಿಕರು ಆಧ್ಯಾತ್ಮಿಕ ವಿಚಾರಗಳನ್ನು ಇವು ನನಗೆ ಅನವಶ್ಯಕ ಎಂದು ನಿರ್ಲಕ್ಷ್ಯ ಮಾಡುತ್ತಾರೆ. ದತ್ತಭಕ್ತರು ಪ್ರಾಪಂಚಿಕ ವಿಷಯಗಳನ್ನು ಇವು ನನಗೆ ಅನವಶ್ಯಕ ಎಂದು ನಿರ್ಲಕ್ಷ್ಯ ಮಾಡುತ್ತಾರೆ. ಸಾವಿರಾರು ಕಳಪೆ ಬೀಜಗಳನ್ನು ಬಿತ್ತುವುದಕ್ಕಿಂತಲೂ ಕೆಲವು ಉತ್ತಮ ಬೀಜಗಳು ರೈತರಿಗೆ ಲಾಭ ತರುವ ಹಾಗೆ ಅನವಶ್ಯಕವಾದ ಸಾವಿರಾರು ಯೋಚನೆ ಕಲ್ಪನೆ ಮಾಡುವ ಬದಲಾಗಿ ಒಂದೆರಡು ಉನ್ನತ ವಿಚಾರ ನಾಮಸ್ಮರಣೆ ನಮ್ಮನ್ನು ಶಾಂತಿಗೆ ಒಯ್ಯುವುದು. ಓಂಕಾರದಿಂದ ನಿರ್ದೇಶಿಸಲ್ಪಡುವವನು ಆದಿಪುರುಷನು, ಪುರುಷೋತ್ತಮನು, ಸ್ವಯಮೇವ ಪರಬ್ರಹ್ಮನು, ಯತಿಶ್ರೇಷ್ಠನು, ದೀನಬಂಧುವು, ಕೃಪಾಸಾಗರನೂ ಆದ ದತ್ತಾತ್ರೇಯ ಸ್ವಾಮಿಗೆ ಅನಂತಪಾದ ನಮಸ್ಕಾರಗಳು. ಧರ್ಮ ಸ್ವರೂಪನು, ಧರ್ಮವೇ ತಾನಾದವನು, ಧರ್ಮಾಚರಣೆಯನ್ನೇ ಮಾಡುವವನು, ಧರ್ಮಬೋಧಕನು, ಧರ್ಮಭಾವನೆಯ ನಿರ್ಮಾತೃವು, ಮುನಿಗಳ ಮುಖ್ಯಸ್ಥನು, ತೇಜಸ್ವಿಯು, ಭಕ್ತವತ್ಸಲನೂ ಆದ ಶ್ರೀ ದತ್ತಾತ್ರೇಯ ಸ್ವಾಮಿಯ ಉಪಾಸನೆ ಮಾಡುವೆವು. ಜೈ ಗುರುದೇವ ದತ್ತ.